ಇವತ್ತೆಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಬಾಣಸವಾಡಿಗೆ ಹೋಗ್ತಾ ಇದೀವಿ ನಾನು ಮತ್ತೆ ದರ್ಶ್ ಪಲ್ಸ್ ಪಲ್ಸ್ ಓಣ ಮ್ಯಾಪ್ ನೀನ್ ಹಾಕು ಫಸ್ಟ್ ಎಲ್ಲಿಗೆ ಆ ರೋಲ್ ಹತ್ರ ಹೋಗೋಣ ಅದ್ರ ಹೆಸರು ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲಲ್ಲ ಇಲ್ಲಿಂದ ಕರೆಕ್ಟ್ ಆಗಿ 18 ಕಿಲೋಮೀಟರ್ ಇದೆ ಅದು ಇವಾಗ ಇದೆಯಾ ಅಂತ ಗೊತ್ತಿಲ್ಲಲ್ಲ ಕ್ಲೋಸ್ ಆಗಿದ್ರೆ ಸರಿ ಬಾ ಹೋಗಿ ನೋಡೋಣ ಫಸ್ಟ್ ಹಾ ಗಿಡ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ ಇಲ್ಲಿ ಆಟ ಆಡ್ಕೊಂಡು ಈ ನನ್ನ ಮಕ್ಕಳು ನೈಟ್ ಅಲ್ಲೇ ಮಲಗಳಲ್ಲ 12 ಗಂಟೆಗೆ ಪಟ ಪಟ ಅಂತ ಹೊಡ್ಕೊಂಡು ಅಯ್ಯೋ ಡಬಲ್ ಮೀನಿಂಗ್ ಸರ್ ನಾನು ನೋಡೋದು ಯಾರು ಇದು ಅಂತ ಫ್ಯಾಮಿಲಿ ಫ್ಯಾಮಿಲಿನೇ ಕೂತ್ಕೊಂಡು ಆಟ ಆಡ್ತಾರೆ ಚೆನ್ನಾಗಿರ್ತಾಯಿತ್ತು ಓಕೆ ಗೈಸ್ ಅಲ್ಲಿ ಹೋಗಿ ಸಿಗೋಣ ನೋಡೋಣ ಅಲ್ಲಿ ಕ್ಲೋಸಿಂಗ್ ಟೈಮ್ ಇದೆ ಲೇಟಾಗಿ ಕ್ಲೋಸ್ ಮಾಡಿದ್ರೆ ಸಿಗುತ್ತೆ ಇಲ್ಲ ಅಂದ್ರೆ ಇಲ್ಲ ಇಲ್ಲೊಬ್ಬ 800 ನ ಸಖತ್ತಾಗಿ ಮಾಡಿದಾನೆ ಕೇಲ್ ಗಡಿ ಆದ್ರೆ ಒಳ್ಳೆ ಅಲೈವ್ ಇಲ್ಲ ಹಾಕಿ ಮೇಲೆ ಸ್ಪೈಡರ್ ಮ್ಯಾನ್ ಬೇರೆ ಲೆವೆಲ್ ಅಲ್ಲಿ ಮಾಡಿಟ್ಟಿದ್ದಾನೆ ಕೇರಳದಲ್ಲಿ ಮಾಡಿಫಿಕೇಶನ್ ಅಲ್ಲಿ ನಂಬರ್ 1 ಅವರು ಇಲ್ಲಿಂದ ಕರೆಕ್ಟ್ ಆಗಿ 35 ಮಿನಿಟ್ಸ್ ಅಂತ ಇತ್ತು ಇವಾಗ ನೋಡಿದ್ರೆ 36 ಆಯ್ತು ಮೋಸ್ಟ್ಲಿ ಮುಂದೆ ಟ್ರಾಫಿಕ್ ಇರುತ್ತೆ 15 ಕಿಲೋಮೀಟರ್ ಅಷ್ಟೇ ಇರೋದು ಇವಾಗೆಲ್ಲ ಪರವಾಗಿಲ್ಲ ಡೇ ಟೈಮಲ್ಲೇ ಹೋಗಕ್ಕೆ ಕಷ್ಟ ನೈಟಲ್ಲಿ ಅಷ್ಟೊಂದಿರಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಸೆಕೆನೂ ಇರಲ್ಲ ಬಿಸಿಲು ಏನಿರಲ್ಲ ಈ ಟೈಮು ಬೆಸ್ಟು ಓಡಾಡೋಕ್ಕೆ ನೋಡೋಣ ಮಡಿವಾಳ ಹತ್ರ ಹೆಂಗಿದೆ ಟ್ರಾಫಿಕ್ ಅಂತ ಈ ಟೈಮಲ್ಲಿ ನೈಟಲ್ಲಿ ಕೇರಳ ಆ ಕಡೆ ಎಲ್ಲ ಹೋಗೋ ಬಸ್ಗಳೆಲ್ಲ ಇವಾಗ ಅಲ್ಲಿ ಫುಲ್ಲವರು ನಿಲ್ಲಿಸಿರ್ತಾರಲ್ಲ ಈನಾಗಿ ಅಲ್ ಅಹಮದ್ ಕೆಫೆ ಅಂತ ಏನೋ ಅದು ಹೆಸರು ನನಗೂ ಗೊತ್ತಿಲ್ಲ ಕರೆಕ್ಟಾಗಿ ಮುರುಳಿ ಅಲ್ಲಮ್ಮನ ಕೆಫೆ ಅಲ್ಲಮ್ಮನ ಕೆಫೆ ಅಂತ ಹೇಳ್ತಾರೆ ನಾನು ಒಂದು ಟೈಮ್ ಹೋದ್ಮೇಲೆ ಗೊತ್ತಾಗಿದೆ ಅದು ಅಲ್ಲಮ್ಮನ ಕೆಫೆ ಅಲ್ಲ ಅಂತ ಸೊ ನಾನು ಹೇಳಿದ್ದು ಕೇರಳಗೆ ಹೋಗೋ ಬಸ್ಸು ಅದೆಲ್ಲ ಅಲ್ಲಿ ಆ ಕಡೆ ನಿಲ್ಲಿಸಿರುತ್ತೆ ನಾವಿಲ್ಲ ರೈಟಲ್ಲಿ ಹೋಗ್ತೀವಿ ಬ್ರಿಡ್ಜ್ ಮೇಲೆಯಿಂದ ನಾನು ಅಂದ್ಕೊಂಡೆ ಸ್ಟ್ರೈಟ್ ಹೋಗ್ತೀನಿ ಅಂತ ಇದು ಈ ಕಡೆಯಿಂದ ಇಲ್ಲೇ ನಿಲ್ಲಿಸಿದ್ದಾರೆ ನೋಡಿ ಎಲ್ಲಿಗೆ ಅಂತ ಗೊತ್ತಿಲ್ಲ ಬಟ್ ನೈಟ್ ಹೊತ್ತು ಈ ಕಡೆ ಫುಲ್ಲು ಬಸ್ಸಿದೆ ಆಟ ಆವಳಿ ಇಲ್ಲೇ ಬಂದ ನಮ್ಮ ಹೀರೋ ನೋಡಿ ಮಚ್ಚ ಹೆಂಗಿದ್ದಾನೆ ಎಲ್ಲಿಗೆ ಆಫೀಸ್ಗೆ ಆಫೀಸ್ಗೆ ಹೋಗ್ತಾ ಇದೆಯಾ ನೋಡಿ ಹೆಂಗೆ ರೆಡಿ ಆಗಿದೆ ಬಾರೋ ನೈಟ್ ಏನೋ ತಿನ್ನೋಕೆ ಹೋಗೋಣ ಅಂದರೆ ಫುಲ್ ಶೂಸು ಪ್ಯಾಂಟು ಎಲ್ಲ ಹಾಕೊಂಡು ಆಫೀಸ್ಗೆ ಹೋಗೋ ಥರ ಬಂದಿದ್ದೆ ನಿಮ್ಗೆ ಯಾಕೆ ಬೇಕದು ಚಿಕ್ಕ ಮಚ್ಕೊಂಡು ಹೋಗಲ್ಲ ಒಳ್ಳೆ ನನಗೂ ಏನಾದರೂ ಟ್ರೋಲ್ ಗಿಲ್ ಮಾಡಿಬಿಡ್ತಾನಪ್ಪ ಅವನು ಸರಿ ಇಲ್ಲ ಇಲ್ಲೊಬ್ರು ಎಲ್ಲೊಬ್ಬಡಿಗೆ ಏನ್ ಮಾಡಿದೆ ಅಂದ್ರೆ ಸೇಫ್ಟಿಗೆ ಬ್ಯಾರಿಕೇಟ್ ಹಾಕ್ಬಿಟ್ಟಿದಾರೆ ಹಿಂದೆ ಬಂಪರ್ ಏನು ನೆಟ್ ಹಾಕ್ಬಾರ್ದು ಅಂತ ಕಾಣಿಸ್ತಾ ಇದೆಯಾ ನೋಡಿ ಈ ತರ ಹೋಗ್ತಾರಲ್ಲ ಸಡನ್ ಬ್ರೇಕ್ ಹೊಡೆದ್ರೆ ಅದಕ್ಕೆ ಹೋಗಿ ಹೊಡೆದ್ಬಿಡ್ಲಿ ಅಂತ ಅವ್ರ ಗಾಡಿಗೆ ಏನಾಗಲ್ಲ ಅವನ್ ಒಳ್ಳೆ ರಾಕೆಟ್ ಹೋದಂಗೆ ಹೋಗ್ತಾ ಇದ್ದಾನೆ ಆಕ್ಟಿವದಲ್ಲಿ ಯಾರೋ ಹಬ್ಬ ಮಾಡ್ತಾರ ನೈಟಲ್ಲಿ ಖಾಲಿ ರೋಡ್ ಇದೆ ಅಂತ ಹೇಳ್ಬಿಟ್ಟು ಹೊಡೆದ್ರೆ ಏನಾಗಲ್ಲ ಅವ್ನ ಬಂಪರ್ಗೆ ಹೋಗಿ ಹೊಡಿಯೋನಿಗೇನೆ ಏಟ್ ಆಗೋದು ಸೋನಿ ಸಿಗ್ನಲ್ ನೀನು ಫಸ್ಟ್ ಏನು ಹೇಳಿದ್ದು ಗೌಳಿ ಬೀದಿ ತಗೋ ಇಬ್ಬರು ಸೇರಿಕೊಂಡು ಬರ್ಗರ್ ಮಾಡಿಬಿಡ್ತಾರೆ ಸೆಂಟ್ರಲ್ಲಿ ನಾವು ನುಗ್ಗಿದ್ರೆ ಪೆಟ್ರೋಲ್ ಇದೆ ಸದ್ಯಕ್ಕೆ ಪೆಟ್ರೋಲ್ ಏನು ಬೇಕಾಗಿಲ್ಲ ಏನು ಈ ಟೈಮಲ್ಲೂ ಸಿಗ್ನಲ್ ಇದೆಯಲ್ಲ ಏನೋ ಸಿಗ್ನಲ್ ಇದೆಯಲ್ಲೋ ಈ ಟೈಮಲ್ಲೂ 12 ಗಂಟೆಗಾ ಫ್ರೀ ಮಾಡೋದು ಗ್ಲೌಸ್ ಹಾಕ್ಕೊಂಡ್ರೆ ಏನು ಪ್ಲಸ್ ಅಂತ ಹೇಳಿದ್ರೆ ಇವಾಗ ಚಳಿ ಆಗ್ತಾ ಇದೆ ಕೈಗೆಲ್ಲ ಚಳಿ ಆಗ್ತಾ ಇಲ್ಲ ಬೆಚ್ಚಗಿದೆ ಈ ರೋಡ್ ಅಂತೂ ಅಲ್ಟಿ ರೋಡ್ ಇದು ನಾನು ಜಾಸ್ತಿ ಇಲ್ಲಿ ಬೈಕ್ ರಿವ್ಯೂ ಎಲ್ಲ ಮಾಡೋಕ್ಕೆ ಬಂದರೆ ಈ ಕಡೆನೇ ಬರೋದು ಇದೇ ರೋಡಿಗೆ ಒಳ್ಳೆ ಕ್ರೇಜಿ ರೋಡ್ ಇದು ನನಗೆ ಇಷ್ಟ ಆಗಿದ ರೋಡು ಇದೆ ಬೆಂಗಳೂರಲ್ಲಿ ಸದ್ಯಕ್ಕೆ ನೀಟಾಗಿರೋ ರೋಡು ದೊಡ್ಡ ರೋಡು ಶಾರ್ಟ್ಸ್ ಹಾಕೊಂಡಿದ್ದಕ್ಕೆ ಒಳ್ಳೆ ಚಳಿ ಹೋಗ್ತಾ ಇದೆ ಚೆನ್ನಾಗಿದೆ ತಂಪಿಗೆ ಇಲ್ಲೇ ಹೋಗ್ಬೋದಪ್ಪ 100 ಅಲ್ಲಿ ಹೋಗ್ಬೋದು ಸೈ ಅಂತ ಇಲ್ಲಿ ಮರಗಳಿರೋದಕ್ಕೆ ಚಳಿ ಜಾಸ್ತಿ ಇಲ್ಲಿ ನಮ್ಮ ಆರ್ಮಿಯವರಿಂದನೇ ಈ ಕಡೆಲ್ಲ ಮರಗಳು ಇರೋದು ಆ ಊರೆಲ್ಲ ಇಲ್ಲಿಲ್ಲ ಅಂದರೆ ಇಲ್ಲೆಲ್ಲ ಫುಲ್ಲು ಬಿಲ್ಡಿಂಗು ಇದೆಲ್ಲ ಕಾಣಿಸೋದು ಇಲ್ಲ ಬಿಡಿ ಸುಮ್ಮನೆ ದರ್ಶನ್ ನೈಟಲ್ಲಿ ಮೊನ್ನೆನೇ ಪ್ಲ್ಯಾನ್ ಮಾಡಿದ್ವಿ ಎಲ್ಲಿಗಾದರೂ ಹೋಗೋಣ ಸುಮ್ಮನೆ ನೈಟ್ ರೈಡ್ ಒಂಥರ ಒಂದು ಟೀ ಕುಡಿಯೋಕ್ಕೆ ಇಲ್ಲಾಂದರೆ ಏನಾದರೂ ತಿನ್ನೋಕ್ಕೆ ಅಂತ ಸೊ ಮೊನ್ನೆ ಎಲ್ಲ ವರ್ಕ್ ಇತ್ತಲ್ಲ ಇವತ್ತು ಸ್ಯಾಟರ್ಡೇ ಅಲ್ಲ ನಾಳೆ ಹೆಂಗೋ ಲೀವು ಅದಕ್ಕೆ ಸರಿ ಒಂದು ರೌಂಡ್ ಔಟ್ ಬರೋಣ ಬಾಣಸವಾಡಿ ಕಡೆ ಮತ್ತು ಅಲ್ಲೊಂದು ಕೆಫೆ ಹೇಳಿದ್ನಲ್ಲ
ಅವಾಗಲೇ ಓಡಬೇಕಾಗಿತ್ತು. ಅವನಿಗೆ ವರ್ಕ್ ಮುಗಿಯೋಕ್ಕೆ 9 ಗಂಟೆ ಆಗಿದೆ. ಒಂದು ಲಾಗೌಟ್ ಟೈಮೇ 9:00. ಅದಕ್ಕೆ ಲೇಟ್ ಆಯಿತು. ಇವಾಗ ಅದು ಅಲ್ಲಿ 11:00 ಕ್ಲೋಸ್ ಅಂತಿದೆ. ನಾವು ರೀಚ್ ಆಗೋಕ್ಕೆ 11:30 ಆಗುತ್ತೆ. 11:30. ಇಂದ್ರನಗರಲ್ಲಿ ಈ ಟೈಮಲ್ಲಿ ನಾನು ಬಂದಿಲ್ಲ ಇದುವರೆಗೂ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಹೆಂಗಿರುತ್ತೆ ಅಂತ ನೋಡೋಣ. ಇಂದ್ರನಗರ ಅಷ್ಟೇ, ನಮ್ಮ HSR 27 ಮೈನ್ ಥರ ಏನು ಬೇಕು ಎಲ್ಲ ಸಿಗುತ್ತೆ. ಎಲ್ಲ ಶೋರೂಮು ಇದೆ ಅಲ್ಲಿ. ಶೋರೂಮ್ ಅಂದರೆ ಅದೇ ಕ್ಲಾತು, ಶೂಸು ಆ ಥರದ್ದು. ಶಾಪ್ಸಲ್ಲಿ ಏನು ಕಮ್ಮಿ ಇಲ್ಲ. ಇಲ್ಲಿ ಇವಾಗ ರೀಸೆಂಟಾಗಿ ಹೊಸ ಸಿಮೆಂಟ್ ರೋಡಲ್ಲಿ ಹಾಕಿರೋದು. ಕ್ಲೋಸ್ ಇತ್ತು ಎಷ್ಟು ದಿನ ಇದು, ಇವಾಗ ಓಪನ್ ಮಾಡಿಬಿಟ್ಟಿದ್ದಾರೆ. ಇದೊಂದು ಕದರ್ ಏರಿಯಾ ಇದು. ರೈಟು ಲೆಫ್ಟಲ್ಲೆಲ್ಲ ಎಲ್ಲ ಫುಲ್ಲು ಬ್ರ್ಯಾಂಡೆಡ್ ಶಾಪ್ಸು. ಏನೇನು ಬೇಕು ಪಬ್ಬು ಅಷ್ಟೇ. ಇಲ್ಲೇ ಇಲ್ಲೇ ಇದೆ ನೋಡಿ. ಏನಪ್ಪ ಇವನು ಸೆಂಟ್ರ್ ರೋಡಲ್ಲಿ ಹಾಕ್ಕೊಂಡು ಆಟೋಗಳು ಆಟಾಡ್ತಾ ಇದ್ದಾನೆ. ಏನು ಮಚ್ಚ ಸೆಂಟ್ರ್ ರೋಡಲ್ಲಿ ವೈಸ್ ಸಿಟಿ ಆಡ್ತಾ ಇದ್ದಾನೆ. ನೈಟಲ್ಲಿ ಇದೆ ಫಸ್ಟ್ ಟೈಮ್ ಅಲ್ಲ ನೀನು ಬಂದಿದ್ದಿಲ್ಲಿ? ನಾನು ಅಷ್ಟೇ, ಇದೇ ಫಸ್ಟ್ ಟೈಮು ಈ ಟೈಮಲ್ಲಿ ಬಂದಿರೋದು. ಹೆವಿ ಧೂಳಿಲಿ ಮುಂದೆ ಒಂದು ಲಾರಿ ಹೋಗ್ತಾ ಇದೆ. ಎಲ್ಲೋ ನಮ್ಮ ದರ್ಸ್ ಫಾಲ್ಸು. ಇಲ್ಲೊಂದು ಇಂಪಲ್ಸ್ ಹೋಗ್ತಾ ಇದೆ. ಇದು ನಾನು ಇದುವರೆಗೂ ರೈಡ್ ಮಾಡಿಲ್ಲ. ರೈಡ್ ಮಾಡಿ ನೋಡಬೇಕು. ಯಾರ್ದು ಗೊತ್ತಿಲ್ಲ, ಪರಿಚಯದವ್ರದ್ದು ಯಾರ್ದು ಇಲ್ಲ. ಇದ್ರೆ ನೋಡಬೇಕು ಒಂದ್ಸಲ ರೈಡ್ ಮಾಡಿ ಹೆಂಗಿದೆ ಅಂತ. ಎಕ್ಸ್ಪಲ್ಸು ಓಡಿಸಿದ್ದೀನಲ್ಲ, ಸೊ ಅದು ಹೆಂಗಿದೆ ಓಡಿಸೋಕ್ಕೆ ಅಂತ ನೋಡಬೇಕು. ಈ ಟೈಮಲ್ಲೂ ಈ ರೋಡಲ್ಲಿ ಜಾಮ್. ಇದರಲ್ಲಿ ಬೇರೆ ಇವನು ಪೆಪ್ಪರ ಪೆಪ್ಪರ ಪೆಪ್ಪ ಅಂತ ಆರೋನ್ ಬೇರೆ. ಓ, ನಮ್ಮ ದರ್ಸ್ ಫಾಲ್ಸ್ ಅವರು ಏನೋ ಸಾಧನೆ ಮಾಡ್ತಾ ಇದ್ದಾರೆ ಗ್ಯಾಪಲ್ಲಿ ಹೋಗಿ. ಆಟೋದವನು ಉಗಿತಾ ಇದ್ದಾನೆ ನೋಡು. ದರ್ಶನ ಉಗಿಸ್ಕೊಂಡ. ಇಂಪಲ್ಸು ಎಕ್ಸ್ಪಲ್ಸು ಒಂದಾಗ್ಬಿಟ್ರಪ್ಪ ನೋಡ್ಬಿಟ್ಟು. ಇಬ್ರು ಒಂದಾಗಿದ್ದ. ದರ್ಶನ್ ಎದೆಯಲ್ಲಿ ಫುಲ್ಲು ಬಟರ್ಫ್ಲೈ ಎಲ್ಲ ಆಗಿರುತ್ತೆ. ತಗೋ, ಇಲ್ಲಿ ಮೇಲೆಲ್ಲ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ. ಹೈಲೈಟ್ ಏನಂತೇಳಿದ್ರೆ ಆ ಕ್ಯಾಮ್ರಾ ಇದ್ದರೆ ಪೊಲೀಸ್ ಬೇಕು ಅಂತ ಇಲ್ಲ. ಸೊ ಆಟೋಮೆಟಿಕ್ಕಾಗಿ ಅದೇ ಡಿಟೆಕ್ಟ್ ಮಾಡಿ ನಂಬರು ಎಲ್ಲ ಕೇಸಲ್ಲಿ ಆಗಿಬಿಡುತ್ತೆ. ವಿತೌಟ್ ಹೆಲ್ಮೆಟು ಜಂಪು ಇದೆಲ್ಲ ಮಾಡಿದ್ರೆ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇದು ಬೈಯಪ್ಪನಹಳ್ಳಿ ಬ್ರಿಡ್ಜು. ಇದೇನಕ್ಕೆ ಈಗ ಸೈಡಲ್ಲಿ ಹಾಕಿದ್ದಾರೆ ಅಂತೇಳಿದ್ರೆ ಇಲ್ಲಿ ಟ್ರ್ಯಾಕ್ ಇದೆ ಟ್ರೈನ್ದು. ಸೊ ಒಬ್ಬೊಬ್ರು ಏನು ಮಾಡ್ತಾರೆ, ಸೂಸೈಡ್ ಮಾಡಬೇಕು ಅಂತೇಳ್ಬಿಟ್ಟು ಇಲ್ಲಿಂದ ಅಲ್ಲಿ ಆರ್ತಾರಲ್ಲ, ಸೊ ಅದಕ್ಕೆ ಆರಬಾರ್ದು ಅಂತೇಳ್ಬಿಟ್ಟು ಈ ಥರ ಹಾಕಿರೋದು. ಇದು ನನಗೆ ನನ್ನ ಫ್ರೆಂಡ್ ಮುರುಳಿ ಹೇಳಿದ್ದು. ಅವರು ಈ ಕಡೆಯಿಂದನೇ ಹೋಗೋದಲ್ಲ, ಹಂಗೆ ಅವರು ಅವ್ರ ಜೊತೆನೇ ಬಂದಿದ್ದು ನಾನು ಕೆಫೆಗೂ. ಮತ್ತು ಇಲ್ಲೇ ಹೊಸದಾಗಿ ಅದೇ ಒಂಥರ ಏರ್ಪೋರ್ಟ್ ಥರ ರೈಲ್ವೆ ಸ್ಟೇಷನ್ ಒಂದು ಓಪನ್ ಆಗಿದ್ದಲ್ಲ, ಅದು ಇಲ್ಲೇ ಇರೋದು ಬೈಯಪ್ಪನಹಳ್ಳಿ. ನಾನು ನೋಡಿರಲಿಲ್ಲ ಲಾಸ್ಟ್ ಟೈಮು. ಮುರುಳಿ ಅವ್ರ ಜೊತೆ ಬಂದುಬಿಟ್ಟು ಅವರೇ ತೋರಿಸಿದ್ದು. ಇದೇ ಬ್ರೋ ಓಪನ್ ಆಗಿರೋದು, ಸಖತ್ತಾಗಿದೆ ನೋಡಿ ಅಂತ ನೋಡ್ತೀನಿ ಇವಾಗ. ಆದರೆ ಹಂಗೆ ಒಳಗಡೆ ಹೋಗೋ ಥರ ಇದ್ದರೆ ಹಂಗೆ ಒಳಗಡೆಯಿಂದನೇ ಹೋಗಿ ತೋರಿಸ್ತೀನಿ. ಸೊ ಇಲ್ಲೇ ಬಂತು ನೋಡಿ, ರೈಟ್ ಸೈಡಲ್ಲಿ ಇದೆ ಓಪನ್ ಆಗಿರೋದು. ನೋಡೋಣ ಇವಾಗ ಒಳಗಡೆ ಎಂಟ್ರಿ ಇರುತ್ತೆ. ಆ ಕಡೆ ಒಂದು ಎಕ್ಸಿಟ್ ಇದೆ, ಬೇರೆ ಲೆವೆಲಲ್ಲಿ ಮಾಡಿದ್ದಾರೆ ಇದು. ನಾನು ಅವತ್ತು ನೋಡ್ಬಿಟ್ಟು ಸೈಕ್ ಆಗೋಗ್ಬಿಟ್ಟೆ. ಇದು ಏನಪ್ಪ ಇದು ಏರ್ಪೋರ್ಟ್ ಥರ ಮಾಡಿಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು. ನೆಕ್ಸ್ಟ್ ಇದೇ ಮೇನ್ ಆಗಿರ್ಬೋದು ಏನು ಅಂತ ನೋಡಿ ಹೆಂಗಿದೆ. ಫುಲ್ಲು ಏರ್ಪೋರ್ಟ್ ರೇಂಜಲ್ಲಿ ಮಾಡಿದ್ದಾರೆ. ಇದನ್ನು ಕ್ಲೀನಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಮೆಜೆಸ್ಟಿಕ್ ಥರ ಫುಲ್ಲು ಗಜಿಬಿಜಿ ಮಾಡಿದ್ರೆ ಚೆನ್ನಾಗಿರಲ್ಲ ನೋಡಿ. ಫುಲ್ಲು ಆಲ್ರೆಡಿ ನೋಡಿ ಹೆಂಗಾಗಿ ಮಾಡಿಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಅವ್ರದ್ದು ಟ್ರೈನೆಲ್ಲ ಲೇಟಾಗಿರುತ್ತೆ ಅದು ಇದು ಅಂತೇಳ್ಬಿಟ್ಟು ಇಲ್ಲೇ ಸ್ಟೇ ಆಗೋರೆಲ್ಲ ಇಲ್ಲೇ ಮಲ್ಕೊಂಬಿಡ್ತಾರೆ ಅಷ್ಟೇ. ಬಟ್ ರೈಲ್ವೆ ಸ್ಟೇಷನ್ನು ಅಲ್ಟಿಮೇಟಾಗಿ ಮಾಡಿದ್ದಾರೆ. ಬೈಯಪ್ಪನಹಳ್ಳಿ ಸ್ಟೇಷನ್ ಅಂದ್ಕೊಳ್ತೀನಿ ಇದು ನೋಡಿ ಹೆಂಗಿದೆ. ಪಾರ್ಕಿಂಗು ಅಂತೂ ಪ್ರಾಬ್ಲಮೇ ಇಲ್ಲ ಅಲ್ಲಿ. ಅಲ್ಲಿ ಮೆಜೆಸ್ಟಿಕ್ಕಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ಪಾರ್ಕಿಂಗು. ನೋಡಿ ಎಷ್ಟೊಂದು ಪಾರ್ಕಿಂಗ್ ಇದೆ. ಇದು ಎಕ್ಸಿಟ್ ಇದು.
ಇದು ಇನ್ನು ಆಕ್ಚುಲಿ ಅದು ಎಕ್ಸಿಟ್ ನಾನು ನನಗೆ ಅಲ್ಲಿ ಸಿಕ್ಕಿದಲ್ಲ ಸೊ ಅದು ಹಂಗೆ ಬಂದ್ಬಿಟ್ಟಿದ್ದೀನಿ ಸೊ ಇಲ್ಲೇ ಇರೋದು ರೈಟ್ ಸೈಡಲ್ಲಿ ನಿಮಗೆ ಸಿಗುತ್ತೆ ಕ್ಲೋಸ್ ಕ್ಲೋಸ್ ಮಚ್ಚ ನೋಡಿ ಎಷ್ಟು ಜನ ಇದ್ದಾರೆ ಅಲ್ಲಿ ನೋಡಿ ತಿಂದು ಹೆಂಗೆ ಹಾಕಿದಾರೆ ಅಲ್ಲಿ ನೋಡ್ದೆ ಅಲ್ಲಿ ಆಯ್ತವ್ರೆ ಕ್ಲೋಸ್ ಆಗಿದೆಯೋ ಅಂದ್ರೆ ನಿಂದು ಲೇಟ್ ಆಗೋಯ್ತಲ್ಲ ನೀನು ಬರೋದು ಲೇಟ್ ಆಗೋಯ್ತಲ್ಲ ಚಡ್ಡಿಯನ್ನು ನಾನೊಂದು ಟಿ ಶರ್ಟ್ ಅಲ್ಲಿ ಹಾಕೊಂಡು ನಾನು ಬಂದು ಇವನು 9 ಗಂಟೆಗೆ ಹೇಳಿದ ಮಚ್ಚ 9 ಗಂಟೆಗೆ ಹೇಳಿ ಬಂದಿರೋದು ಎಷ್ಟು ಗಂಟೆಗೆ ಹೇಳಿ ಇವನು ಲೇಟ್ ತಾನೆ ಇವನು ತಾನೆ ಲೇಟು ನಾವು ಟಕ್ಕಂತ ಹೋಗಿ ಟಕ್ಕಂತ ಬಂದ್ವಿ ಸರಿ ಬಾ ನಾವು ಅಲ್ಲೆಲ್ಲಾದ್ರೂ ಹೋಗಿ ನೋಡೋಣ ಟೀ ಅಂಗಡಿಗೆ ಹೋಗೋಣ ಚಾಯ್ ಡೇಸ್ ಇದೆ ಅಲ್ಲಿ ಎಲ್ಲೋ ಕುಡಿಯೋಣ ರೋಲ್ಸು ಮತ್ತು ಬೇರೆ ಏನಕ್ಕೋ ಬಂದ್ವಿ ಏನಾದರೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ನೋಡಿದ್ರೆ ಲಾಸ್ಟಿಗೆ ಚಾಯ್ ಡೇಸಲ್ಲಿ ಚಾಯ್ ಕುಡಿದ್ಬಿಟ್ಟು ಇವಾಗ ಹೋಗ್ತಾಯಿದ್ವಿ ಬಟ್ ಇವಾಗ್ಲೂ ಜನ ಎಷ್ಟೊಂದು ಜನ ಎಲ್ಲೇ ಇದ್ದಾರೆ ಇವರೆಲ್ಲ ಯಾವಾಗ ಮನೆಗೆ ಹೋಗ್ತಾರೆ ಅಂತ ಏನಂತ ಗೊತ್ತಿಲ್ಲ ಕತೆ ಜಾಲಿ ಮಾಡ್ತಾಯಿದ್ದಾರೆ ಇಲ್ಲೊಬ್ಬ ಜಿಗಜಿಗ ಆಗಿ ಹೋಗ್ತಾಯಿದ್ದಾನೆ ಶಿಫ್ಟಲ್ಲಿ ಜಿಗಜಿಗ ಶಿಫ್ಟು ಈ ಕಡೆ ಅಲ್ಲ ಏಯ್ ಈ ಕಡೆ ಹೋಗೋಣ ಎಲ್ಲೋ ಮ್ಯಾಪ್ ಹುಡುಗ ಹೆಂಗೆ ಲೆಫ್ಟಾ ಸರಿ ನೋಡಿ ಸಖತ್ತಾಗಿ ಮಾಡಿದಾರೆ ನೋಡಿ ಬಚ್ಚ ಓ ಬಸ್ ಸ್ಟಾಪೇ ಅವ್ರ ಹೆಸರಲ್ಲೇ ಮಾಡಿಬಿಟ್ಟಿದಾರ ಅಲ್ಲ ಬಸ್ ಸ್ಟಾಪನ್ನ ಹತ್ರ ಮಾಡಿದ ಅಪ್ಪು ಅಪ್ಪು ಅಭಿಮಾನಿಗಳು ಬಂದಿದ್ದು ಒಂದು ಕೆಲಸ ಆಗಿಲ್ಲ ಇವಾಗ ರಿಟರ್ನು ಮನೆಗೆ ಬಟ್ ಜನಾಗೇನು ಕಮ್ಮಿ ಇಲ್ಲ ಜನ ಎಲ್ಲ ಓಡಾಡ್ತಾ ಇದ್ದಾರೆ ಆಲ್ರೆಡಿ ಇವಾಗ 12 o'clock ಮೇಲೇ ಆಯಿತು ಟೈಮು 12:15 12:20 ಏನು ಅವ್ನ ಬಾಯಲ್ಲಿ ಹೇಳಿದ ಥರನೇ ಆಯಿತು ಅವ್ನು ಟೀ ಕುಡಿಯೋಕ್ಕಾದ್ರೂ ಹೋಗೋಣ ಅಂತ ಲಾಸ್ಟಿಗೆ ಅದೇ ಆಗಿದ್ದು ಟೀ ಕುಡಿಯೋ ಹತ್ರ ಆಗೋಯ್ತು ಹೆಂಗಿತ್ತು ರೈಡು ಏ ಲೇಟ್ ಅಂದರೆ ಅಲ್ಲಿ ನಾವು ಆ ಕಡೆಯಿಂದ ಬಂದಿದ್ದೋ ಸರ್ವಿಸ್ ರೋಡಿಂದ ನೀನು ಈ ಕಡೆಯಿಂದ ಬಂದ್ಬಿಟ್ಟಲ್ಲ ಮತ್ತೆ ಕಾಣಿಸಿಲ್ಲಲ್ಲ ಸರಿ ಆಯ್ತು ನಾಳೆ ನೋಡೋಣ ಎಡಿಟ್ ಮಾಡೋಣ ನಾಳೆ ಹಾಂ 12 ಗಂಟೆ ಹೋಗಿ ಏನಿರುತ್ತೆ ಒಂದು 9-10 ಗಂಟೆಗೆ ಹೋಗ್ಬೇಕು ಎಡಿಟಿಂಗ್ ನಾಳೆ ಮಾಡೋ ಒಟ್ಟಿಗೆ ಮಾಡಿಬಿಡು ಏನೋ ಮಾಡೋ ನಾನು ಹೋಗಿ ಮಲ್ಕೊಳ್ತೀನಿ ಬೆಳಿಗ್ಗೆ ಮಾಡ್ತೀನಿ ಮಧ್ಯಾಹ್ನ ಅಲ್ಲಿ ಇರಬೇಕಲ್ಲಿ ಮಧ್ಯಾಹ್ನ ಎಲ್ಲ ಆಲ್ರೆಡಿ ಎಲ್ಲ ಅರ್ಧ ಮುಗ್ದೇ ಹೋಗಿರುತ್ತೆ ಬೆಳಿಗ್ಗೆ ಹೋಗೋಣ ಒಂದು 10 ಗಂಟೆಗೆ ಸರಿ ಬೈ ಓಕೆ ಗೈಸ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ